ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಈ ಒಂದು ಸಾಯಂಕಾಲದ ಹೊತ್ತಿನಲ್ಲಿ ನಮ್ಮ ಈ ಲೋಕದಲ್ಲಿ ನಮಗೆ ಇರುವಂಥ ಕೆಲಸಗಳನ್ನ ಎಲ್ಲ ಮುಗಿಸಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ನಮಗೆ ತುಂಬ ಶ್ರೇಷ್ಠವಾದ ನೂತನ ಸೃಷ್ಟಿಯ ಒಂದು ಬೆಳವಣಿಗೆ ದೇವರು ನಮ್ಮಿಂದ ಅಪೇಕ್ಷಿಸೋದು. ಆ ನೂತನ ಸೃಷ್ಟಿಯ ಬೆಳವಣಿಗೆಗೆ ಬೇಕಾಗಿರುವಂಥ ಪಾಠಗಳನ್ನ ಅಥವಾ ವಾಕ್ಯಗಳನ್ನ ನಾವು ಕೇಳೋದಕ್ಕೆ ಬಂದಿದ್ದೀವಿ. ಸೊ ಆ ರೀತಿಯಲ್ಲಿ ದೇವರು ಈ ದಿನದಲ್ಲಿ ನಮ್ಮನ್ನು ಅನೇಕ ಕೆಲಸಗಳಿಂದ ಬೇರ್ಪಡಿಸಿ ಈ ಒಂದು ಐಕ್ಯತೆಗೆ, ಈ ಒಂದು ಸಹೋದರ ಸಹೋದರರ ಒಂದು ಐಕ್ಯತೆಗೆ ನಮ್ಮನ್ನು ಕರ್ಕೊಬಂದು ಆತನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸುವ ಒಂದು ಸಮಯಕ್ಕೆ ಬಂದಿದ್ದೀವಿ. ಅದರಿಂದ ನಾವು ಇದ್ದಿದ್ದ ಕಡೆ ಎಲ್ಲೆಲ್ಲಿ ನಾವು ಈ ದಿನದಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸೋದಕ್ಕೆ ದೇವರ ವಾಕ್ಯಗಳನ್ನ ಕೇಳೋದಿಕ್ಕಿರ್ತೀವೋ ಅಲ್ಲಿ ಸ್ವಲ್ಪ ನಾವು ಯಾವುದೇ ರೀತಿಯ ಗಮನ ಕೊರತೆ ಇಲ್ಲದೆ ಸಂಪೂರ್ಣ ಗಮನವನ್ನು ಕೊಟ್ಟು ಈ ಒಂದು ಬರುವಂಥ ಒಂದು ತಾಸು ಸಮಯವನ್ನು ದೇವರು ನಮ್ಮನ್ನ ಕೃಪೆ ತೋರಿಸಿ ಈ ಒಂದು ಕೊಟ್ಟಿರೋದಕ್ಕೆ ದೇವರ ನಾಮ ಮಹಿಮೆ ಆಗುವಂತೆ ರೀತಿಯಲ್ಲಿ ನಾವು ಎಲ್ಲೂ ನಮ್ಮ ಗಮನವನ್ನು ಬೇರೆ ಯಾವುದೇ ವಿಷಯ ಸೆಳೆದೇ ಇರಂಗೆ ಪ್ರಾರ್ಥನೆಯಿಂದ ಈ ಒಂದು ವಾಕ್ಯಗಳನ್ನ ಕೇಳೋಣ. ಈ ವಾಕ್ಯಗಳನ್ನ ಕೇಳ್ತಾ ಇದ್ದಂಗೆ ನಾವು ಈ ಭೂಮಿಯಲ್ಲಿ ಅನೇಕ ನ್ಯೂಸ್ನ ಕೇಳ್ತೀವಿ, ದಿನನಿತ್ಯ ನಡೆಯುವಂಥ ವಿಷಯಗಳನ್ನ ಕೇಳ್ತೀವಿ. ಅದರಲ್ಲಿ ಒಳ್ಳೆಯ ವಿಷಯಗಳನ್ನು ನಾವು ಕೇಳ್ತೀವಿ ಅಥವಾ ಕೆಟ್ಟ ವಿಷಯಗಳನ್ನು ನಾವು ಈ ರೀತಿಯ ಒಂದು ನಮಗೆ ಕೊಟ್ಟಿರುವಂಥ ಈ ಮಾಧ್ಯಮದಿಂದ ನ್ಯೂಸ್ನ ಒಂದೊಂದು ದಿನಾನು ನಾವು ನೋಡ್ತೀವಿ. ಆ ರೀತಿಯಲ್ಲಿ ನಾವು ನೋಡುವಾಗ ಅಲ್ಲಿ ಒಳ್ಳೆಯ ಒಂದು ವಿಷಯಗಳು ನಮಗೆ ತಿಳಿದು ಬರ್ತದೆ, ಸಂತೋಷ ಆಗತ್ತೆ. ಒಂದೊಂದು ವಿಷಯಗಳು ಒಂದು ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಒಳ್ಳೆಯದನ್ನ ಮಾಡಿ ಜನಕ್ಕೆ ಅದು ತುಂಬಾ ಉಪಯೋಗ ಆಯಿತು ಅಂತ ಹೇಳುವಾಗ ನಾವು ಒಂದು ವೇಳೆ ಈ ರೀತಿಯ ಕೆಲಸಗಳನ್ನ ಮಾಡಬೇಕು ಅನ್ನೋದು ನಮಗೆ ಮನಸ್ಸಿಗೆ ಬರ್ತದೆ. ಅದೇ ರೀತಿಯಲ್ಲಿ ಲೋಕದಲ್ಲಿ ನಡೆಯುವಂಥ ಅತ್ಯಾಚಾರಗಳು, ಅನ್ಯಾಯಗಳನ್ನು ನಾವು ಓದಿದಾಗ ಅಥವಾ ಕೇಳ್ಪಟ್ಟಾಗ ನಮಗೆ ತುಂಬ ದುಃಖ ಆಗತ್ತೆ. ಮತ್ತೆ ನಾವು ಈ ರೀತಿಯ ಒಂದು ಆಲೋಚನೆಗಳು, ಒಂದು ಕೆಲಸಗಳನ್ನ ಮಾಡಬಾರದು ಅಂತ ನಮ್ಮ ಮನಸ್ಸಿಗೆ ಅನ್ಕೋತೀವಿ. ಅದೇ ರೀತಿಯಲ್ಲೇ ಸತ್ಯವೇದವನ್ನ ನಾವು ಓದುವಾಗ ಅನೇಕ ಭಕ್ತರು, ದೇವರು, ದೇವರನ್ನ ಪೂಜಿಸುವ ದೇವರ ಮಕ್ಕಳು ಯಾವ ರೀತಿ ಅವರು ಜೀವನವನ್ನ ನಡೆಸಿದ್ರು, ಯಾವ ರೀತಿಯ ಒಳ್ಳೆಯ ಒಂದು ಹೆಸರನ್ನ ದೇವರಿಂದ ಗಳಿಸ್ಕೊಂಡ್ರು ಅಂತ ನಾವು ನೋಡ್ತೀವಿ. ಸೊ ನಾವು ಆ ರೀತಿಯ ಪಾಠಗಳನ್ನ ನೋಡಿದಾಗ ನಮಗೂ ಒಂದು ಛಲ, ನಮಗೂ ಒಂದು ಆಸೆ ಏನು ಅಂದ್ರೆ ಅದೇ ರೀತಿಯ ಒಂದು ಹೆಸರನ್ನ ನಾವು ದೇವರಿಂದ ಪಡ್ಕೋಬೇಕು ಅನ್ನುವ ಒಂದು ಹುಮ್ಮಸ್ಸು ನಮ್ಮಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಸತ್ಯವೇದವು ನಾವು ಹೇಳದಂಗೆ ಹಳೆ ಹೋದ ವಾರದಲ್ಲಿ ನಾವು ನೋಡಿದಾಗ್ಲೂ ಸತ್ಯವೇದದ ಎಂಥ ಒಂದು ಮಹತ್ವ ಅಂದ್ರೆ ಒಬ್ಬ ವ್ಯಕ್ತಿ ಎಂಥ ಎಷ್ಟೇ ಪ್ರಬಲವಾಗಿದ್ರು, ಎಷ್ಟೇ ಒಂದು ಮಹಾನ್ ವ್ಯಕ್ತಿಯಾಗಿದ್ರು ಆತನು ಮಾಡಿದ ತಪ್ಪುಗಳನ್ನ ಸತ್ಯವೇದದಲ್ಲಿ ಮುಚ್ಚುಮರೆ ಮಾಡದೆ ಅದನ್ನು ಬರೆದಿದ್ದು ಅಂತ ನಾವು ನೋಡ್ತೀವಿ. ಅದು ಏನಕ್ಕೆ ಅಂತ ನೋಡ್ಬೇಕಾದ್ರೆ ಆ ರೀತಿಯ ಒಂದು ಒಳ್ಳೆಯ ವ್ಯಕ್ತಿನೂ ತಪ್ಪು ಮಾಡಿ ಅವರು ದೇವರ ಕೋಪಕ್ಕೆ ಗುರಿಯಾಗೋದಕ್ಕೆ ಸಾಧ್ಯವಿದೆ ಅಂತ ಹೇಳುವಾಗ ನಮಗೆ ಅಲ್ಲಿಂದ ಏನು ನಾವು ನೋಡ್ತೀವಿ ಅಂದ್ರೆ ನಾವು ಆ ರೀತಿಯ ತಪ್ಪುಗಳನ್ನ ಮಾಡಬಾರದು ಅಂತಾನೆ ನಮಗೆ ಒಂದು ಸೂಚನೆ ಕೊಡ್ತಾರೆ ತಂದೆ ಅದೇ. ಸೊ ಇದೆಲ್ಲ ನಾವು ಒಂದೊಂದು ವಾರನೂ ಈ ವಿಷಯಗಳನ್ನು ನೋಡ್ಕೊಂಡ್ ಬಂದಾಗ
ಇವತ್ತು ಅಬ್ಸಲೋಮ್ ಬಗ್ಗೆ ನಾವು ಪಾಠಗಳನ್ನ ನೋಡುವಾಗ ಈ ಒಂದು ವಿಶೇಷವಾದ ಪಾಠದಲ್ಲಿ ಅಬ್ಸಲೋಮಿನ ಒಂದು ಹೆಮ್ಮೆಯ ವಿಷಯ ಮತ್ತೆ ಆತನಿಗಿದ್ದ ಆಕಾಂಕ್ಷೆಗಳು ಅಲ್ವಾ, ಅದು ತುಂಬ ಆಕಾಂಕ್ಷೆಗಳ ವಿಷಯದಲ್ಲಿ ಅವನು ಎಷ್ಟು ಆತನ ಕಣ್ಗಳು ಮುಚ್ಚಲ್ಪಟ್ಟಿದ್ವು, ಅವನು ಯಾವುದಕ್ಕೆ ಆಕಾಂಕ್ಷೆ ಪಟ್ಟಿದ್ದ ಅಂದರೆ ಅವನು ರಾಜನಾಗೋದಕ್ಕೆ ಆಕಾಂಕ್ಷೆಯನ್ನ ಇಟ್ಟಿದ್ದ ಅಂತ ನೋಡ್ತೀವಿ. ಸೊ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಅಬ್ಸಲೋಮಿನ ಒಂದು ಕಾರ್ಯದಲ್ಲಿ ಇವತ್ತು ನಮಗೆ ಪಾಠವನ್ನ ನೋಡುವಾಗ ಸಹೋದರ ಸಹೋದರರೇ, ಅಬ್ಸಲೋಮ ವಿಷಯದಲ್ಲಿ ಅವನು ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನ ಹೊಂದಿದ್ದ ಅಂತ ನೋಡಬೇಕಾದ್ರೆ, ಅವನು ಒಂದು ರಾಜನ ಒಂದು ಮಗನಾಗಿ ಅವನು ಹುಟ್ಟಿದಾಗ ಎಲ್ಲ ರೀತಿಯ ಒಂದು ವಿಶೇಷತೆ, ಒಂದು ರಾಜನಿಗೆ ಬೇಕಾಗಿರುವಂಥ ವಿಶೇಷತೆ ಆತನಲ್ಲಿ ಇತ್ತು ಅಂತ ಅಲ್ಲಿ ನೋಡುವಂಥದ್ದಾಗಿದೆ. ಅದೇ ಅವನಿಗೆ ಹೆಮ್ಮೆ ಕೊಡುವಂತ ಒಂದು ವಿಷಯವಾಗಿದೆ ವಾಗಿತ್ತು ಅಂತಲೂ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಒಂದು ದೇವರ ಅಭಿಷೇಕವನ್ನ ಹೊಂದಿರುವ ತಂದೆ ಮತ್ತೆ ತಾಯಿಯ ಕುಟುಂಬ, ಒಂದು ರಾಜರ ಕುಟುಂಬ, ಅಲ್ಲಿ ನಾವು ನೋಡುವಾಗ ಆ ರಾಜರ ಕುಟುಂಬದಿಂದ ಬಂದಿರುವ ಆ ತಾಯಿಯ ಒಂದು ಮಗನಾಗಿ ಅವನು ಹುಟ್ಟಿದಾಗ ಅವನು ಎಲ್ಲ ರೀತಿಯಲ್ಲೂ ಅವನು ಆ ರಾಜನಿಗೆ ಅಥವಾ ಅರಸನಿಗೆ ಇರುವಂತ ಒಂದು ಗುಣಗಳನ್ನ ಹೊಂದಿದವನಾಗಿದ್ದ. ಅದು ಮಾತ್ರವಿಲ್ಲದೆ ಸುಂದರವಾದ ಒಂದು ವ್ಯಕ್ತಿಯಾಗಿದ್ದ, ಅತಿ ಸುಂದರನಾಗಿದ್ದ ಅಂತ ನಾವು ಓದ್ವಾರದಲ್ಲೇ ವಚನಗಳನ್ನ ಓದಿದ್ವಿ ಸಹೋದರ ಸಹೋದರರೇ. ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಸ್ರೇಲಿಗೆ ಹೆಮ್ಮೆ ಕೊಡುವಂತ ಒಂದು ವ್ಯಕ್ತಿಯಾಗಿ ಅಬ್ಸಲೋಮ್ ಕಂಡ ಅಂತ ನೋಡ್ತೀವಿ. ಇಡೀ ಇಸ್ರೇಲ್ ಜನಾಂಗಕ್ಕೆ ಅವನ ಒಂದು ಒಂದು ಸೌಂದರ್ಯ, ಅವನಿಗಿದ್ದಂಥ ಆ ಒಂದು ಯಾವುದೇ ರೀತಿಯ ಅವನಿಗೆ ಶಾರೀರಿಕವಾಗಿನೂ ಯಾವುದೇ ರೀತಿಯ ಒಂದು ಕೊರತೆಯನ್ನು ಆತನಲ್ಲಿ ಇಲ್ಲ ಅಂತ ವಚನ ಹೇಳ್ತದೆ ಸಹೋದರ ಸಹೋದರ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ರೀತಿಯ ಒಂದು ಸೌಂದರ್ಯವಾಗಿ ಅಥವಾ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಇರುವ ಒಂದು ಮನುಷ್ಯ ಅಥವಾ ಮನುಷ್ಯರಿಗೆ ತುಂಬಾ ಒಂದು ಡೇಂಜರ್ ಆದ ಒಂದು ಸಿಚುವೇಶನ್ ಏನಂದ್ರೆ, ಅವರಲ್ಲಿ ಹೆಮ್ಮೆ ಅನ್ನುವ ಒಂದು ವಿಷಯ ಅವರಲ್ಲಿ ಹುಟ್ಟೋದು ಅತಿ ಹೆಚ್ಚಾಗಿರ್ತದೆ. ಯಾರಿಗೆ ನಾವು ಹೋಲಿಕೆ ಮಾಡಿದ್ರೆ, ಸ್ವಲ್ಪ ಸಾಧಾರಣವಾಗಿ ಇರುವ ನಮ್ಮಂಥವ್ರಿಗೆ ಆ ಒಂದು ವಿಷಯಗಳನ್ನ ಕಂಪೇರ್ ಮಾಡಿದ್ರೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಅಥವಾ ಸೌಂದರ್ಯವಾಗಿ ಇರುವವರಿಗೆ ಅದು ಒಂದು ಏನಂತ ಹೇಳ್ತಾರೆ ಅಂದ್ರೆ, ಅವರು ಯಾವಾಗ್ಲೂ ಈ ಹೆಮ್ಮೆ ಅನ್ನುವ ವಿಷಯ ಅವರಲ್ಲಿ ಅತಿ ಹೆಚ್ಚಾಗಿ ಇರೋದಕ್ಕೆ ಸಾಧ್ಯತೆಗಳು ಇರ್ತದೆ ಅಂತ ಹೇಳ್ತಾರೆ. ಈ ಸೌಂದರ್ಯ ಅಂತ ಹೇಳುವಾಗ ಅದರಲ್ಲಿ ದೇಹದ ಸೌಂದರ್ಯ ಇರ್ಬೋದು ಅಥವಾ ಆತ ಅವ್ರಿಗಿರುವಂತ ಒಂದು ತಾಲಂತು ಇರ್ಬೋದು ಅಥವಾ ಆ ರೀತಿಯ ಒಂದು ವಿಷಯಗಳು ಬಂದಾಗ ಆ ರೀತಿಯ ಒಂದು ಸೌಂದರ್ಯದ ಮೇಲೆ ಯಾವ ರೀತಿಯ ಒಂದು ಗುಣ ಅವರಲ್ಲಿ ಸಾಮಾನ್ಯವಾಗಿ ಬರೋದು ಅಂತ ನೋಡ್ಬೇಕಾದ್ರೆ, ಅವರ ಸೌಂದರ್ಯವನ್ನ ಕುರಿತು ಅವರಿಗೆ ಹೆಮ್ಮೆ. ಅದು ಮಾತ್ರವಲ್ಲ, ಅವರಿಗೆ ಒಂದು ಆಕಾಂಕ್ಷೆಗಳು ಅತಿ ಹೆಚ್ಚಾಗಿರ್ತದೆ. ದೆಲ್ ಬಿ ಏನಂದ್ರೆ ಆ ಅಂಬಿಷನ್, ಆಂಬಿಷನ್ ಅಂತಾರ ಇಂಗ್ಲಿಷ್ ಅಲ್ಲಿ, ಅದು ಅತಿ ಹೆಚ್ಚಾಗಿ ಇರ್ತದೆ. ನಾನು ಈ ರೀತಿಯ ಒಂದು ವಿಷಯಗಳನ್ನ ಪಡ್ಕೋಬೇಕು, ಈ ರೀತಿಯ ಒಂದು ಹೆಮ್ಮೆಯ ಕಾರ್ಯಗಳನ್ನ ನನಗೆ ಜನರು ಹೇಳಬೇಕು ಅಂತ ತುಂಬಾ ಒಂದು ಆಕಾಂಕ್ಷೆಗಳನ್ನ ಇಟ್ಟಿರುವ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ. ಸೊ ಇದು ಅಬ್ಸಲೋಮನ ಜೀವನದಲ್ಲಿ ಇದು ಅದು ನಾವು ಸಾಮಾನ್ಯ ಮನುಷ್ಯರಲ್ಲಿ ಯಾವ ಒಂದು ಗುಣ ಅಲ್ಲಿ ಕಾಣಲ್ಪಡುತ್ತದೋ
ಅದೇ ರೀತಿಯ ಒಂದು ಗುಣವನ್ನ ಅಬ್ಸಲೋಮ್ ಜೀವನದಲ್ಲಿ ಅದನ್ನ ನೋಡ್ತೀವಿ. ಇಲ್ಲಿ ಸಹೋದರರು ಇದನ್ನ ಯಾರಿಗೆ ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ಹೇಳುವಾಗ, ಈ ಒಂದು ಗುಣವನ್ನ ಲೂಸಿಫರ್ ಸೈತಾನನಾಗಿಕ್ಕೆ ಮುಂಚೆ ಲೂಸಿಫರ್ಗೆ ಈ ಒಂದು ಗುಣ ಅಲ್ಲಿ ಕಂಡು ಬಂದಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಲ್ಲಿ ನಾವು ಗೊತ್ತು ನಮಗೆ, ದೇವರಿಗೆ ಮಿಗಿಲಾಗಿ ಅಥವಾ ದೇವರ ಒಂದು ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಅವನಿಗೆ ಆಕಾಂಕ್ಷವನ್ನ ಅಲ್ಲಿ ಕಂಡು ಬಂದ, ಅವನು ಸೌಂದರ್ಯವಂತನಾಗಿದ್ದ ಅಂತ ವಚನ ಹೇಳುವಂಥದ್ದಾಗಿ ಇದೆ ಅಂತ ನೋಡ್ತೀವಿ. ಸೊ ಅದರಿಂದ ಸಹೋದರ ಸಹೋದರರೇ, ಈ ಒಂದು ವಿಷಯದಲ್ಲಿ ನಾವು ನೋಡಬೇಕಾಗಿರೋದು ಏನಂದ್ರೆ, ಈ ಸೌಂದರ್ಯ ಅನ್ನೋದು ದೇಹದಲ್ಲಿ ಮಾತ್ರ ಅಲ್ಲ, ನಮ್ಮ ಒಳಗೆ ನಮಗೆ ಇರುವಂತ ಒಂದಷ್ಟು ತಾಲಂತ್ಗಳು, ಒಂದಷ್ಟು ವಿಶೇಷವಾದ ಒಂದು ನಮ್ಮಲ್ಲಿ ಹುಟ್ಟಿದ ಒಂದಷ್ಟು ಗುಣಗಳು ನಮಗೆ ತುಂಬಾ ಒಂದು ಸೌಂದರ್ಯ ಕೊಡುವಂಥದ್ದಾಗಿರ್ತದೆ. ಆ ರೀತಿ ಒಂದು ವೇಳೆ ವಿಶೇಷತೆ ಇದ್ರೆ ನಮಗೆ ಅತಿ ಹೆಚ್ಚಾಗಿ ಬರುವಂಥದ್ದು ಏನು ಅಂದ್ರೆ, ನಾವು ನೋಡಿದಂಗೆ ಒಂದು ಹೆಮ್ಮೆ, ಇನ್ನೊಂದು ನಾನು ಎಲ್ಲರಿಗಿಂತ ಸೌಂದರ್ಯವಾಗಿದ್ದೀನಿ ಅನ್ನುವ ಹೆಮ್ಮೆ, ಎಲ್ಲರಿಗಿಂತ ನಾನು ಯಾವುದೇ ರೀತಿಯ ಕೊರತೆ ನನ್ನಲ್ಲಿಲ್ಲ ಅನ್ನೋದು ಒಂದು ಹೆಮ್ಮೆ. ಅದು ಮಾತ್ರವಲ್ಲ, ಆಕಾಂಕ್ಷೆಗಳು ಅನ್ನುವ ಒಂದು ಕಾರ್ಯಗಳು ಬಂದಾಗ ನನಗೆ ಎಲ್ಲರೂ ಘನ ಮಾನವನ್ನ ಸಲ್ಲಿಸಬೇಕು ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ಕೊಂಡಿರೋದನ್ನ ನೋಡುವಾಗ, ಅಲ್ಲಿ ಇಲ್ಲಿ ಸಹೋದರರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ, ಲೂಸಿಫರ್ಗೂ ಇದೇ ಒಂದು ಮನಸ್ಥಿತಿ ಇದ್ದಿರೋದ್ರಿಂದ ಅವನು ಬಿದ್ದೋದ, ದೇವರಿಂದ ಅವನು ತಿರಸ್ಕಾರ ಅಥವಾ ದೇವರಿಂದ ಅವನು ತೆಗೆಯಲ್ಪಟ್ಟಿರುವ ಒಂದು ವ್ಯಕ್ತಿಯಾಗಿದ್ದ ಅಂತ ನೋಡ್ತೀವಿ ಸಹೋದರ ಸಹೋದರನೇ. ಸೊ ಈ ರೀತಿಯ ವಿಷಯನ ಹೇಳ್ಬಿಟ್ಟು ಈಗ ಎಲ್ಲಿಗೆ ನಮ್ಮನ್ನ ನಮಗೆ ಏನಪ್ಪ ಬುದ್ಧಿಪಾಠ ಅಂತ ನೋಡ್ಬೇಕಾದ್ರೆ, ಆತ್ಮಿಕ ಇಸ್ರೇಲ್ನಲ್ಲಿ ಇರುವಂತ ಒಬ್ಬೊಬ್ಬ ಸಹೋದರ ಸಹೋದರಿಯರನ್ನ ತಂದೆಯ ದೇವರು ಅವರ ಒಂದು ಏನಾಗಿ ಮಾಡಿದ್ದಾರೆ, ರಾಜನಿಗೆ ಮಗನಾಗಿ ಮಗಳಾಗಿ ಮಾಡಿದ್ದಾರೆ. ನಾವೆಲ್ಲರೂ ಪ್ರಿನ್ಸ್ ಮತ್ತೆ ಪ್ರಿನ್ಸಸ್ ಆಗಿದ್ದೀವಿ ದೇವರ ಒಂದು ಮಕ್ಕಳಾಗಿ. ದೇವರು ನಮಗೆ ಸಮೃದ್ಧಿಯಾದ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದಾರೆ, ನಮ್ಮಲ್ಲಿ ಸೌಂದರ್ಯವನ್ನ ಉಂಟು ಮಾಡಿದ್ದಾರೆ. ಆ ಸೌಂದರ್ಯವನ್ನ ಉಂಟು ಮಾಡಿರುವ ದೇವರು, ಆ ಸೌಂದರ್ಯವು ನಮಗೆ ಯಾವ ರೀತಿ ಬಂತು ಅಂತ ನೋಡ್ಬೇಕಾದ್ರೆ, ದೇವರು ನಮ್ಮನ್ನ ನೀತಿವಂತನಾಗಿ ಅವರು ಪರಿಗಣಿಸಿ ನಮ್ಮ ನಮ್ಮ ತಂದೆಯಾಗಿ ಅವರು ಸ್ವೀಕಾರ ಮಾಡಿ ನಮ್ಮನ್ನ ಮಕ್ಕಳಾಗಿ ಅವರು ನಡೆಸಿದಾಗ, ಸಹೋದರ ಸಹೋದರಿಗೆ ನಮಗೆ ಬೇಕಾಗಿರುವಂತ ಜ್ಞಾನವನ್ನ ಕೊಟ್ಟು ನಮ್ಮನ್ನು ಈ ಲೋಕದಲ್ಲಿ ಎಲ್ಲರಿಗಿಂತಲೂ ನಾವು ಸೌಂದರ್ಯವಂತರಾಗಿ ಇರೋದಕ್ಕೆ ನಮಗೆ ದಯಪಾಲಿಸಿದ್ದಾರೆ. ಸಹೋದರ ಸಹೋದರರೇ, ಸ್ವಲ್ಪ ಯೋಚನೆ ಮಾಡಿ ಅಲ್ವಾ, ನಾವೆಲ್ಲರೂ ದೇವರ ಒಂದು ಮಕ್ಕಳಾಗಿದ್ದೀವಿ ಅಂತ ಹೇಳಬೇಕಾದ್ರೆ, ಒಬ್ಬ ರಾಜನ ಮಕ್ಕಳಾಗಿದ್ದೀವಿ. ಆ ರಾಜನ ಮಕ್ಕಳಾಗಿರುವಾಗ ನಮಗೆ ಎಲ್ಲಾ ಸೌಂದರ್ಯವನ್ನು ದೇವರು, ನಾವು ಕೊಳೆಯ ಒಂದು ಬಟ್ಟೆಯಲ್ಲಿದ್ದೀವಿ, ನಾವು ಅಶುದ್ಧವಾದ ಒಂದು ಸ್ಥಿತಿಗತಿಯಲ್ಲಿ ಇದ್ದೀವಿ, ಆದ್ರೆ ಈಗ ನಾವು ದೇವರ ಮಕ್ಕಳು ಅಂತ ದೇವರು ನಮ್ಮನ್ನ ಪರಿಗಣಿಸಿದಾಗ ನಾವು ದೇವರಿಗೆ ಯಾವ ರೀತಿಯ ಒಂದು ಮಕ್ಕಳಾಗಿದ್ದೀವಿ ಅಂದ್ರೆ, ನಾವು ಪ್ರಿನ್ಸ್ ಅಂಡ್ ಪ್ರಿನ್ಸೆಸ್ ಆಗಿದ್ದೀವಿ ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಇರುವಾಗ ನಮಗೆ ಎಲ್ಲಾ ರೀತಿಯ ಸೌಂದರ್ಯವನ್ನ ದೇವರು ಕೊಟ್ಟಿದ್ದಾರೆ. ಅದು ಆಚೆಯ ಸೌಂದರ್ಯವಿಲ್ಲದೆ ಇದ್ರು ಒಳಾಂಗಣದಲ್ಲಿ ನಮ್ಮ ಒಂದು ಬ್ಯೂಟಿ ಹೆಂಗಿದೆ, ಸೌಂದರ್ಯ ಹೆಂಗಿದೆ ಅಂದ್ರೆ, ಈ ಲೋಕದಲ್ಲಿ ಈ ಸತ್ಯವನ್ನ ಪಡ್ಕೊಂಡಿರೋ ನಮಗಿಂತ ಬೇರೆ ಯಾರೂ ಆ ಸೌಂದರ್ಯವನ್ನ ಇನ್ನ ಪಡ್ಕೊಂಡಿಲ್ಲ ಅನ್ನೋದನ್ನ ಹೆಮ್ಮೆಯ ವಿಷಯವಾಗಿ ನಾವು ನೋಡಬೇಕಾಗಿದೆ. ಆದ್ರೆ ಸಹೋದರ ಸಹೋದರರೇ, ಈ ರೀತಿಯ ಒಂದು ಹೊಗಳಿಕೆ ಅಥವಾ ಈ ರೀತಿಯ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರೋ ನಾವು, ಈ ರೀತಿಯ ಸೌಂದರ್ಯದಲ್ಲಿ ನಮ್ಮನ್ನ ತಂದೆಯ ದೇವರು ನಡೆಸುವಾಗ ನಾವು ಈ ಸೌಂದರ್ಯವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾವ ರೀತಿ ಅಬ್ಸಲೋಮ್
ಆ ಸೌಂದರ್ಯವನ್ನ ತಪ್ಪಾಗಿ ಅಥವಾ ಅವನಿಗಿರುವಂತ ಆಕಾಂಕ್ಷಕ್ಕೆ ಅದನ್ನ ಬಳಸ್ಕೊಂಡು ಆ ರೀತಿಯಲ್ಲಿ ನಾವು ಸಹೋದರ ಸಹೋದರರೇ ನಮಗೆ ಹೆಮ್ಮೆ ಎನ್ನುವ ಒಂದು ಆತ್ಮೀಕ ರೀತಿಯಲ್ಲಿ ಹೆಮ್ಮೆಯ ವಿಷಯವು ಉಂಟಾಗಕ್ಕೆ ಸಾಧ್ಯ ಇದೆ. ಅದು ಮಾತ್ರವಲ್ಲ, ಆತ್ಮೀಕ ರೀತಿಯಲ್ಲಿ ನಾನು ಆಸೆ ಆಕಾಂಕ್ಷೆಗಳನ್ನ ಇಟ್ಟು ನಾನು ತಪ್ಪಾದ ಒಂದು ಆಕಾಂಕ್ಷೆಗಳಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ ಇದೆ ಅಂತಾನು ಇಲ್ಲಿ ಸಹೋದರ ನಮಗೆ ತಿಳಿಸ್ತಾರೆ ಸಹೋದರ ಸಹೋದರೇ. ಅದರಿಂದ ಈ ವಿಷಯಗಳನ್ನ ನೋಡುವಾಗ ನಾವು ಎಷ್ಟು ಜಾಗ್ರತೆಯಿಂದ, ಅದಕ್ಕೆ ನಮಗೆ ವಚನ ಹೇಳುವಾಗ ಸಹೋದರ ಸಹೋದರರೇ ನೀವು ಎಚ್ಚರಿಕೆಯಾಗಿರ್ರಿ, ಯಾಕೆ ಅಂದ್ರೆ ನಮ್ಮನ್ನ ಒಂದು ವಿಶ್ರಾಂತಿಗೆ ಕರೆದಿರುವ ದೇವರು, ನಾವು ಆ ವಿಶ್ರಾಂತಿಯಲ್ಲಿ ನಾವು ಭಾಗಿದಾರರಾಗದೇ ಇರೋದಕ್ಕೆ ನಾವೇ ಕಾರಣರಾಗ್ತೀವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ವೇಳೆ ತಪ್ಪಾದ ಒಂದು ಹೆಮ್ಮೆಯ ವಿಷಯನೋ ಮತ್ತೆ ಆಕಾಂಕ್ಷ ತಪ್ಪಾಗಿರುವಂತ ವಿಷಯ ಆಗಿದ್ರೇನೆ ನಾವು ನಮಗೆ ನಾವು ಪಡ್ಕೊಳ್ಳುವಂತ ಆ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಬ್ಸಲೋಮಿನ ಒಂದು ಗುಣ ನಮ್ಮಲ್ಲಿ ಇರಬಾರದು ಅಂತಾನೆ ಇಲ್ಲಿ ತಿಳಿಸೋದನ್ನ ನೋಡ್ತೀವಿ ಸಹೋದರ ಸಹೋದರ. ಸೊ ಅಬ್ಸಲೋಮಿಗೆ ಆ ಆಕಾಂಕ್ಷೆ ಅಥವಾ ಅಂಬಿಷನ್ ಅನ್ನೋದು ಎಷ್ಟು ಆತನ ಹೃದಯದಲ್ಲಿ ಊರು ಬಿಟ್ಟಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅವನು ಯಾವ ರೀತಿ ಆತನ ಸಹೋದರಿಯಾದ ತಾಮಾರ್ಗೆ ಆದ ಒಂದು ದುರ್ಘಟನೆಯನ್ನ ಅವನ ಮನಸ್ಸಲ್ಲಿ ಇಟ್ಕೊಂಡು ಅವನು ತುಂಬಾ ವೇದನೆ ಪಟ್ಟು ಆಮೋನನ್ನ ಸಾಯಿಸುವ ಒಂದು ಹಂಚನ್ನ ಮಾಡುದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಆ ಸಂಚನ್ನ ಮಾಡುವಾಗ ಸಹೋದರ ಸಹೋದರರೇ ಅವನ ಮನಸ್ಸಲ್ಲಿ ಯಾವ ರೀತಿಯ ಒಂದು ವಿಷಯಗಳು ಓಡ್ತಾ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆ ಘಟನೆ ಆದ 2 ವರ್ಷಗಳ ಕಾಲ ಅವನು ತುಂಬಾ ಸಮಾಧಾನವಾಗಿದ್ದ. ಅದಾದ ನಂತರ ಅವನು ರಾಜನ ಹತ್ರ ದಾವಿದನ ಹತ್ರ ಹೋಗಿ ಒಂದು ಕೋರಿಕೆಯನ್ನ ಇಡ್ತಾನೆ. ಏನು ಅಂದ್ರೆ, ನಾನು ನಮ್ಮ ನನ್ನ ಸಹೋದರ ಸಹೋದರರಿಗೆ ಒಂದು ಔತಣವನ್ನ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ರಾಜನ ಮೂಲಕ ಹುಟ್ಟಿದ್ದಂತ ಎಲ್ಲಾ ಮಕ್ಕಳನ್ನ ನಾನು ಕರೆಯಕ್ಕೆ ನಾನು ಆಸೆ ಪಡ್ತೀನಿ, ಅದರಿಂದ ದಯವಿಟ್ಟು ಎಲ್ಲರೂ ಕರೀರಿ ಅಂತ ಹೇಳಿ ಅವನು ಒಂದು ಕೋರಿಕೆಯನ್ನ ಇಟ್ಟು ಆ ಕೋರಿಕೆಗೆ ಸಹೋದರ ಸಹೋದರರೇ ದಾವಿದನು ಅದಕ್ಕೆ ಒಪ್ಪಿಗೆ ಕೊಟ್ಟ ನಂತರ ಅಲ್ಲಿ ಒಂದು ಔತಣ ನಡೆಯೋದನ್ನ ನಾವು ನೋಡ್ತೀವಿ. ಇದು 2 ಸಾಮುವೇಲ 13:1 ಓದೋಣ. 2 ಸಾಮುವೇಲ 13:1 ದಾವಿದನ ಮಗನಾದ ಅಬ್ಸಾಲೋಮನಿಗೆ ತಾಮಾರಳೆಂಬ ಬಹು ಸುಂದರಿಯಾದ ಒಬ್ಬ ತಂಗಿ ಇದ್ದ. ದಾವಿದನ ಮಗನಾದ ಅಮ್ಮೋನನು ಆಕೆಯನ್ನು ಮೋಹಿಸಿದನು. ಅವನು ಆಕೆಯ ಮೇಲಣ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಈ ಘಟನೆಯ ಬಗ್ಗೆ ಈ 13ನೇ ವಚನದಲ್ಲಿ ನೀವು ಪಾಠ ಆದ ನಂತರ ಈ 13ನೇ ವಚನ ಸಂಪೂರ್ಣವಾಗಿ ಓದ್ಕೊ ಬಂದ್ರೆ ಅಲ್ಲಿ ಯಾವ ರೀತಿಯ ಒಂದು ಸಂಚನ್ನ ಇವನು ರೂಪಿಸ್ತಾನೆ ಅಂತ ನೋಡ್ಬೇಕಾದ್ರೆ ಎಲ್ಲ ದಾವಿದನಿಗೆ ಹುಟ್ಟಿದಂತ ಎಲ್ಲಾ ಮಕ್ಕಳು, ಆ ದಾವಿದನಿಗೆ ಇದ್ದಂತ ಹೆಂಡತಿಯರ ಎಲ್ಲಾ ಮಕ್ಕಳನ್ನ ಅವನು ಕರೆದು ಒಂದು ಔತಣವನ್ನ ತಯಾರಿ ಮಾಡುವಾಗ ಸಹೋದರ ಸಹೋದರರೇ ಅವನ ಅವನ ಮನಸ್ಸಲ್ಲಿ ಏನ್ ನಡೀತಾ ಇತ್ತು. ಆದರೆ ಆಚೆ ಅವನು ಆ ಒಂದು ಮಹಾಸಭೆನ ಅವನು ಏರ್ಪಾಡ್ ಮಾಡಿದ್ದು ಯಾವ ರೀತಿಯ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಇರ್ಬೋದು ಅಂತ ದಾವಿದನು ಅದನ್ನ ಆ ಒಂದು ವಿಷಯಕ್ಕೆ ಅವನು ಅನುಮತಿ ಕೊಟ್ಟ. ಆದ್ರೆ ಅಬ್ಸಲೋಮ ಹೃದಯದಲ್ಲಿ ಯಾವುದೋ ರೀತಿಯ ಒಂದು ವಿಷಯ ನಡೀತಾ ಇತ್ತು ಅಂತ ನೋಡ್ತೀವಿ. ಸೊ ಅಲ್ಲಿ ಆ ಒಂದು ದೊಡ್ಡ ಔತಣ ನಡೆಯುವಾಗ ಅಬ್ಸಲೋಮನು ಅವನ ಸೈನಿಕರಿಗೆ ಒಂದು ಮಾತನ್ನ ಹೇಳ್ತಾನೆ, ನೀವು ಅಮೋನನ್ನ ಕೊಲ್ಲಬೇಕು, ಅವನು ಕುಡಿದು ಸಂಪೂರ್ಣವಾಗಿ ಕುಡಿದು ಅವನು ಇದ್ದಾಗ ಅವನನ್ನ ನೀವು ಕೊಂದಾಗ್ಬೇಕು ಅಂತ ಹೇಳುವ ಒಂದು ಅಪ್ನೆ ಒಂದು ಆ
ಒಂದು ಏನಂದ್ರೆ ಒಂದು ಆಜ್ಞೆಯನ್ನ ಅಲ್ಲಿ ಕೊಟ್ಟು ಅಲ್ಲಿ ಆಮೋನನ್ನ ಅದೇ ರೀತಿಯಲ್ಲಿ ಆ ಸೈನಿಕರು ಸಾಯಿಸುವ ಒಂದು ವಿಷಯ ನಡೀತದೆ ಸಹೋದರ ಸಹೋದರನೆ. ಸೊ ಅದು ಅಲ್ಲಿ ನಡೆದಾಗ ಅಲ್ಲಿ ಅಬ್ಸಲೋಮನು ದಾವಿದನ ಒಂದು ನ್ಯಾಯ ತೀರ್ಪಿಗೆ ಭಯಪಟ್ಟು ಅವನು ಅವರ ತಾತನಾಗಿರುವ ಅವರ ತಾಯಿಯ ತಂದೆಯ ಬಳಿಗೆ ಓಡೋಗೋದನ್ನ ನಾವು ನೋಡ್ತೀವಿ. ಸೊ ಆ ಓಡೋಗಿರೋ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸಹೋದರರೇ, ಅವನು ಆ ಒಂದು ವಿಷಯದಲ್ಲಿ ನಾವು 13ನೇ ವಚನವನ್ನ ಓದ್ಕೊಂಡು ಹೋಗುವಾಗ ಅಲ್ಲಿ ಏನು ಒಂದು ಸುದ್ದಿ ಬಂದ್ಬಿಡ್ತದೆ ಅಂದ್ರೆ ದಾವಿದನ ಎಲ್ಲಾ ಮಕ್ಕಳನ್ನ ಅಬ್ಸಲೋಮ್ ಸಾಯಿಸ್ಬಿಟ್ಟ ಅಂತ ಒಂದು ಸುದ್ದಿ ಬಂದ್ಬಿಡ್ತದೆ. ಸೊ ದಾವಿದನು ಬಟ್ಟೆ ಹರ್ಕೊಂಡು ಅವನು ಬೂದಿಯನ್ನು ಹಾಕ್ಕೊಂಡು ತುಂಬಾ ಗೋಳಾಡ್ತಾ ಇರುವಾಗ ಅಲ್ಲಿ ಯೋನದಾನ್ ಎನ್ನುವ ಒಂದು ತುಂಬಾ ಮೆಚ್ಚುಗೆ ಆಗಿರುವಂತ ಸೈನಿಕ ಬಂದು ಹೇಳ್ತಾನೆ, ಅಲ್ಲಿ ಎಲ್ಲಾ ಮಕ್ಕಳು ಸತ್ತಿಲ್ಲ, ಅಲ್ಲಿ ಬರೇ ಆಮೋನ್ ಅನ್ನುವ ನಿಮ್ಮ ಮಗನು ಮಾತ್ರ ಸತ್ತಿದ್ದಾನೆ ಅಂತ ಹೇಳುವಾಗ ದಾವಿದನಿಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ನೋಡ್ತೀವಿ. ಈ ವಚನವನ್ನ ನಾವು ಓದುವಾಗ 2 ಸಾಮುವೇಲ 13ನೇ ಅಧ್ಯಾಯ 23ನೇ ವಚನವನ್ನ ಓದೋಣ. 2 ಸ್ಯಾಮ್ಯುಯೆಲ್ 13:23, 2 ಸಾಮುವೇಲ 13ನೇ ಅಧ್ಯಾಯ 23ನೇ ವಚನ. 2 ವರ್ಷಗಳಾದ ನಂತರ ಅಬ್ಷಲೋಮನು ಒಂದು ದಿನ ಎಫ್ರಾಯಿಮಿನ ಬಳಿಯಲ್ಲಿರುವ ಬಾಳ್ ಅಚೋರಿನಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ ಎಲ್ಲಾ ರಾಜಪುತ್ರರನ್ನು ಔತಣಕ್ಕೆ ಕರೆತಂದನು. ನೋಡ್ರಿ, ಇಲ್ಲಿ ನಡೆಯುವ ಘಟನೆ ನಾನು ಹೇಳ್ದೆ, ಹೀಗೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅಲ್ವಾ. ನೀವು ಇದನ್ನ ಓದ್ರಿ, ನೀವು 13ನೇ ವಚನ ಅಧ್ಯಾಯನ ಫುಲ್ ಓದಿದ್ರೆ ನಾನು ಹೇಳಿದಂತ ಎಲ್ಲಾ ವಿಷಯಗಳು ಅಲ್ಲಿ ಕಾಣುತ್ತೆ. ಆ ಕುರಿ ಏನ್ರಿ, ಆ ಕುರಿಯ ಒಂದು ಕೂದಲನ್ನ ಕಟ್ ಮಾಡ್ತಾರಲ್ಲ, ಅದು ಒಂದು ದೊಡ್ಡ ಒಂದು ಸಮಾರಂಭ ಅವರ ಆ ಟೈಮಲ್ಲಿ. ಅದನ್ನ ಆ ಒಂದು ಕೆಲಸವನ್ನ ಮಾಡುವಾಗ ಒಂದು ಔತಣವನ್ನ ಕೊಡೋದು ಅಲ್ಲಿ ಒಂದು ವಾಡಿಕೆಯಾಗಿತ್ತು. ಅದರಿಂದ ಆ ಒಂದು ಔತಣವನ್ನ ಅಲ್ಲಿ ಕರೀತಾನೆ. ಅದಾದ ನಂತರ ಸಹೋದರ ಸಹೋದರರೇ, ಅಲ್ಲಿ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಆಮೋನನ್ನ ಕೊಂದಾಕ್ತಾನೆ ಅಂತ ನೋಡ್ತೀವಿ. ಅದಾದ ನಂತರ ಅವನು ಅವರ ಒಂದು ತಾತನ ಬಳಿಗೆ ಅವನು ಓಡೋಗ್ತಾನೆ. ದಾವಿದನ ಒಂದು ತೀರ್ಪಿಗೆ ಅವನು ಭಯ ಬಿದ್ದು ಅಂತ ನೋಡ್ತೀವಿ. ಸೊ ಈ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಆತ್ಮೀಕ ಇಸ್ರೇಲರಿಗೆ ಯಾವ ರೀತಿಯ ಬುದ್ಧಿಪಾಠಗಳನ್ನ ಅಬ್ಸಲೋಮ್ ರೀತಿಯ ವ್ಯಕ್ತಿಗಳು ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ, ನಾವು ಮಾಡುವಂತ ನಿರ್ಧಾರಗಳು, ನಾವು ನಮಗೆ ಇರುವಂತ ಆಕಾಂಕ್ಷೆಗಳು ದೇವರ ಭಯದಿಂದ ಕೂಡಿ, ದೇವರ ಭಯದಿಂದ ನಮ್ಮ ಆಕಾಂಕ್ಷೆಗಳು ದೇವರ ಚಿತ್ತಕ್ಕೆ ಅನುಗುಣವಾಗಿದೆಯಾ ಅಂತ ಹೇಳಿ ನಾವು ಮಾಡಬೇಕಾಗಿರುವಂತದ್ದಾಗಿದೆ. ಅಥವಾ ನಾವು ಈ ಲೋಕದ ಆಕಾಂಕ್ಷೆಗಳ ಮೇಲೆ ಗಮನ ಇಟ್ಟು ನಾವು ಆತ್ಮೀಕ ಇಸ್ರೇಲರಲ್ಲಿ ನಾವು ನಡ್ಕೊಂಡ್ರೆ ಅದು ಅಬ್ಸಲೋಮ್ ತರ ನಾವು ಎಲ್ಲೋ ಒಂದ್ ಕಡೆ ನಾವು ಎಡುಬ್ತಾ ಇದ್ದೀವಿ ಅನ್ನೋದೇ ಈ ದಿನದಲ್ಲಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ಸಹೋದರ ಸಹೋದರರೇ, ನಾವು ನೋಡುವಂತ ಕಾರ್ಯಗಳನ್ನ ನೋಡ್ಬೇಕಾದ್ರೆ ರಾಜನಾಗಿರುವ ನಮ್ಮ ತಂದೆಯಾದ ದೇವರು ಅವರ ಒಂದು ಮಕ್ಕಳಾಗಿದ್ದೀವಿ. ನಾವು ಏನಾಗಿದ್ರಿ, ಯುವರಾಜರಾಗಿರ್ತೀವಿ, ಯುವರಾಣಿಯರಾಗಿರ್ತೀವಿ. ಸೊ ಆ ಯುವರಾಜರಾಗಿ ಯುವರಾಣಿಯರಾಗಿರೋ ನಾವು ಯಾವ ರೀತಿಯ ಒಂದು ವಿಷಯಗಳನ್ನ ನಾವು ಮಾಡಬಾರದು ಅನ್ನೋದನ್ನೇ ಇಲ್ಲಿ ನಮ್ಗೆ ಗುರುತು ಮಾಡಿಸ್ತಾರೆ ಸಹೋದರ ಸಹೋದರರೇ. ಯಾಕಾದ್ರೆ ನಾವು ಯುವರಾಜರಾಗಿ ಯುವರಾಣಿಯರಾಗಿದ್ರು ತಂದೆಯಾದ ದೇವರು ನಮ್ಮ ರಾಜನಾಗಿರುವಾಗ, ನಮ್ಮ ತಂದೆಯಾಗಿರುವಾಗ ಸಹೋದರ ಸಹೋದರರೇ, ಅವರೇ ನಮಗೆ ನ್ಯಾಯ ಒದಗಿಸ್ಕೊಡುವವರಾಗಿರೋದ್ರಿಂದ ನಾವು ಈ ರೀತಿಯ ಮನಸ್ಥಿತಿಯಲ್ಲಿ ನಾವು ಇರೋದು ತಪ್ಪಾಗ್ಬಿಡ್ತದೆ ಅಂತಾನೆ ಈ ದಿನದಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ನಮಗೆ ಏನಪ್ಪ ಇಲ್ಲಿ ನಾವು ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ನಮಗೆ ದೇವರು ಕೊಟ್ಟಿರುವಂತ ಜವಾಬ್ದಾರಿ, ದೇವರು ಕೊಟ್ಟಿರುವಂತ ಒಂದಷ್ಟು ಅಧಿಕಾರಗಳನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ದೇವರ ನ್ಯಾಯ ತೀರ್ಪಿಗೆ ಒಳಗಾಗ್ತೀವಿ ಅನ್ನೋದು ತುಂಬಾ ಮುಖ್ಯ ಸಹೋದರ ಸಹೋದರರೇ. ಸೊ ನಮ್ಮ ಒಂದು ಆಕಾಂಕ್ಷೆಗಳ ಪ್ರಕಾರವಾಗಿ ನಾವು ಕೆಲಸಗಳನ್ನ ಸಿದ್ಧತೆ ಮಾಡದೆ ದೇವರ ಆಕಾಂಕ್ಷವು ಅಥವಾ ದೇವರ ಬಯಕೆ ಏನಿದೆಯೋ
ಅದರ ಮೇಲೆ ನಮ್ಮ ಗಮನ ಇರಬೇಕು ಅಂತಾನೆ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಆ ತಾಮಾರಿನ ವಿಷಯದಲ್ಲಿ ಅವನು ಅಬ್ಸಲೋಮನು ಆಮೋನನ್ನ ಏನ್ರಿ ಇಮ್ಮಿಡಿಯೇಟ್ ಆಗಿ ಆತನನ್ನ ಅವನು ಕೊಲ್ಲಲಿಲ್ಲ, 2 ವರ್ಷ ಕಾಲ ತಡೆದ ಅದಾದ ನಂತರನೇ ಒಂದು ಸಂಚನ್ನ ರೂಪಿಸ್ತಾನೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆತ್ಮಿಕ ಇಸ್ರೇಲ್ ಆಗಿರುವ ನಮಗೂ ತಂದೆಯಾದ ದೇವರು ಏನು ಒಂದು ಬುದ್ಧಿ ಪಾಠವನ್ನ ಇಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಅಂದ್ರೆ, ನಮ್ಮ ವಿರುದ್ಧವಾಗಿ ಒಂದು ವೇಳೆ ತಪ್ಪುಗಳು ನಡೆದರೆ, ನಾನು ನ್ಯಾಯವಾಗಿ ಇದ್ರೂ ನನ್ನ ವಿರುದ್ಧ ಅಲ್ಲಿ ಅಗೆತನವು ತಪ್ಪುಗಳು ನಡೆದಾಗ ಸಹೋದರ ಸಹೋದರರೇ, ನಾವು ಅಬ್ಸಲೋಮ ತರ ಸ್ವಲ್ಪ ದಿನ ದೇವರಿಗೋಸ್ಕರ ಕಾದಿದ್ದು, ದೇವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಅವರು ತೋರಿಸ್ತಾ ಇದ್ದಾಗ ನಮ್ದೇ ಆದಂತ ಒಂದು ನಿರ್ಧಾರಗಳನ್ನ ತಗೊಂಡು ನಾವು ಆ ವ್ಯಕ್ತಿಯನ್ನ ಏನ್ ಮಾಡಕ್ ಹೋಗ್ತೀವ್ರಿ, ನಾವು ಶಿಕ್ಷಿಸುವುದಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತೀವಿ. ಇದೇ ಅಬ್ಸಲೋಮನು ಮಾಡಿದ ಒಂದು ಕಾರ್ಯಕ್ಕೆ ನಮಗೆ ಒಂದು ಛಾಯೆಯಾಗಿದೆ ಸಹೋದರ ಸಹೋದರ. ದೇವರು ನಮ್ಮ ಜೀವನದಲ್ಲಿ ನಾವು ದೇವರ ಒಂದು ಕೆಲಸದಲ್ಲಿ ನಾವು ತೊಡಗಿದ್ದಾಗ ನಮಗೆ ಅನೇಕ ರೀತಿಯ ಒಂದು ವಿಷಯಗಳು ಬರುವಾಗ ನಮ್ಮನ್ನ ಹಾಗೆ ನಮ್ಮನ್ನ ಸಹೋದರ ಸಹೋದರರು ಅಗತ್ಯನ ಮಾಡುವಾಗ, ದ್ವೇಷಿಸಿದಾಗ, ನಮ್ಮ ವಿರುದ್ಧವಾಗಿ ಮಾತನಾಡಿದಾಗ ನಾವು ಸಮಾಧಾನವಾಗಿ ಆ ಸಮಯಕ್ಕೆ ಇದ್ರೂ ಅಬ್ಸಲೋಮ್ ತರ ನಾವು ಸಮಯಕ್ಕೆ ಕಾದಿದ್ದು ಅವರನ್ನ ಕೊಲ್ಲೋದಿಕ್ಕೆ ಪ್ರಯತ್ನ ಮಾಡ್ತೀವ. ಇದು ಈ ದಿನದಲ್ಲಿ ವಿಶೇಷವಾದ ಒಂದು ಪಾಠವಾಗಿದೆ. ಅಥವಾ ದೇವರ ವಾಕ್ಯದಿಂದ ನಾವು ಸಮಾಧಾನವನ್ನ ಪಡ್ಕೊಂಡು ದೇವರು ವಾಕ್ಯ ಹೇಳುವ ರೀತಿಯಲ್ಲಿ ನಾವು ಕಾದಿರುವ ಒಂದು ಪ್ರಯತ್ನವನ್ನ ಮಾಡ್ತೀವ ಅನ್ನೋದು ತುಂಬಾ ಮುಖ್ಯ ಸಹೋದರ ಸಹೋದರರೇ. ಅದಕ್ಕೆ ವಚನಗಳು ನಾವು ನೋಡುವಾಗ ಇನ್ನೊಬ್ಬರನ್ನ ನ್ಯಾಯ ತೀರ್ಪಿಗೆ ಒಳಗು ಮಾಡಿಸ ನ್ಯಾಯ ತೀರ್ಪು ಕೊಡೋದು ನಮ್ಮ ಕೆಲಸವಲ್ಲ, ದೇವರ ಕೆಲಸ ಅಂತ ವಚನ ಹೇಳ್ತದೆ ಸಹೋದರ ಸಹೋದರರೇ. ಒಬ್ಬರಿಗೆ ಸೇಡನ್ನ ತೀರಿಸೋದು ದೇವರ ಕೆಲಸವಾಗಿದೆ, ಅದು ನಮ್ಮ ಕೆಲಸವಲ್ಲ ಅಂತ ಅಲ್ಲಿ ವಚನಗಳು ನಮಗೆ ತುಂಬಾ ಕ್ಲಿಯರ್ ಆಗಿ ತಿಳಿಸ್ತದೆ ಸಹೋದರ ಸಹೋದರರೇ. ಅದರಿಂದ ನಾವು ನಮಗೆ ನಡೆದಿದಂತ ಒಂದಷ್ಟು ದುಃಖವಾದ ಸಂಗತಿಗಳು, ಅದು ಸಹೋದರರಿಂದ ಬಂದಿರ್ಬೋದು, ಈ ಲೋಕದ ಜನರಿಂದ ಬಂದಿರ್ಬೋದು, ಸಹೋದರ ಸಹೋದರರಿಂದ ಬಂದಿದ್ದಾಗ ನಾವು ದೇವರು ಅವ್ರನ್ನ ಶಿಕ್ಷಿಸ್ತಾರೆ ಅಂತ ಹೇಳಿ ಸ್ವಲ್ಪ ಸಮಾಧಾನವಾಗಿ ಇರ್ತೀವಿ. ಆದರೆ ನಮ್ಮ ನಿಗದಿತ ಕಾಲಕ್ಕೆ ದೇವರು ಅವ್ರನ್ನ ಶಿಕ್ಷಿಸ್ತಾ ಇದ್ರೆ ನಾವೇ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಸಂಚಿಗಳನ್ನ ರೂಪಿಸ್ತೀವಿ ಸಹೋದರ ಸಹೋದರರೇ. ಇದೇ ಈ ದಿನದಲ್ಲಿ ನಮಗೆ ದೇವರು ಕೊಡುವಂತ ಒಂದು ಬುದ್ಧಿ ಪಾಠ. ಯಾಕೆ ಅಂತ ನೋಡ್ಬೇಕಾದ್ರೆ ನಮಗೆ ಅಷ್ಟು ತಾಳ್ಮೆ ಅನ್ನೋದು ನಮಗೆ ದೇವರಲ್ಲಿ ಕಾದಿರುವಂತ ಒಂದು ವಿಷಯ ನಮ್ಮಲ್ಲಿ ಕಡಿಮೆ ಇರೋದ್ರಿಂದ, ಆ ಕೊರತೆ ಇರೋದ್ರಿಂದ ಈ ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ನಾವು ಹೊರಡ್ತೀವಿ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳನ್ನೆಲ್ಲ ನೋಡುವಾಗ ಸಹೋದರ ಸಹೋದರರೇ ನಮಗೆ ವಚನಗಳು ತಂದೆಯಾದ ದೇವರು ಹೆಂಗ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಂದ ನಮಗೆ ಏನ್ರಿ ಒಂದು ಬಂಗಾರದ ಒಂದು ಒಂದು ಆಜ್ಞೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಏನಂದ್ರೆ ನಾನು ನಿಮ್ಮನ್ನ ಪ್ರೀತಿಸುವ ತರ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅನ್ನುವ ಒಂದು ಆಜ್ಞೆಯನ್ನ ಕೊಟ್ಟಿದ್ದಾರೆ. ಇದು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ವಿಶೇಷವಾದ ಆಜ್ಞೆ. ಅದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ ಹೇಳಿದಾಗ ನನಗೆ ಯಾರು ಹಾನಿಕರ ಮಾಡದೆ ನನ್ನನ್ನ ಸರಿಯಾದ ರೀತಿಯಲ್ಲಿ ಪ್ರೀತಿಸಿದ್ರೆ ನಾನು ಅವ್ರನ್ನ ಪ್ರೀತಿಸ್ತೀನಿ, ನನಗೆ ಏನಾದರೂ ಅವ್ರಿಗೆ ಕೇಡು ಬಯಸಿದ್ರೆ ನಾನು ಅವ್ರನ್ನ ಪ್ರೀತಿಸಲ್ಲ ಅಂತ ಹೇಳುವ ಒಂದು ಪ್ರೀತಿನ ಇಲ್ಲಿ ಯೇಸು ಕ್ರಿಸ್ತನು ನಮಗೆ ಹೇಳ್ಕೊಡ್ತಾ ಇಲ್ಲ. ಮತ್ತೊಬ್ರು ನಿನ್ನನ್ನು ಹಗೆ ಮಾಡಿದ್ರು, ನಿನ್ನ ಬಗ್ಗೆ ದೂರು ಹೇಳಿದ್ರು, ನಿನ್ನ ಹೆಸರನ್ನ ಅವರು ಕಲಂಕಕ್ಕೆ ತಂದ್ರು, ನೀನು ಯೇಸು ಕ್ರಿಸ್ತನ ತರ ಪ್ರೀತಿಯನ್ನ ತೋರಿಸುವ ಒಂದು ವಿಷಯವನ್ನ ಸತ್ಯವೇದದಿಂದ ತಂದೆಯಾದ ದೇವರು ನಮಗೆ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯ ಒಂದು ಶಿಕ್ಷೆಯನ್ನ ನಾವು ಕೊಟ್ಟು ಬಿಟ್ರೆ ನಮ್ಮ ಸಹೋದರ ಸಹೋದರರಿಗೆ,
ಅದು ಅಬ್ಸಲೋಮು ಆಮೋನಿಗೆ ತಾಮಾರಿನಿಂದ ಬಂದ ಆ ಶಿಕ್ಷೆ ಅಂತ ಶಿಕ್ಷೆ ಆದಂಗೆ ಇದು ಆಗ್ಬಿಡ್ತದೆ ಸಹೋದರ ಸಹೋದರರೇ. ದೇವರು ಶಿಕ್ಷೆಗಿಂತ ನಮ್ಮ ಶಿಕ್ಷೆ, ದೇವರ ಶಿಕ್ಷೆಗಿಂತ ನಮ್ಮ ಶಿಕ್ಷೆ ಎಷ್ಟು ಮಾತ್ರಕ್ಕೆ ಅದು ಸರಿಯಾಗಿರ್ತದೆ ಅಂತ ಯೋಚನೆ ಮಾಡಿ. ಅದರಿಂದ ನಮಗಿಂತ ಜ್ಞಾನವಾಗಿ ಅಥವಾ ಆ ಒಂದು ದೇವರಿಗಿರುವಂತ ಶಕ್ತಿಯಲ್ಲಿ ಅವರು ಯಾವುದು ಸರಿ ಯಾವುದು ತಪ್ಪು ಯಾವುದು ಸರಿಯಾದ ಶಿಕ್ಷೆ ಅಂತ ಅವರು ಅದನ್ನು ಕೊಟ್ಟಾಗ ಅದು ತುಂಬಾ ಸರಿಯಾಗಿರ್ತದೆ. ನಾವು ಕೊಡುವಂತ ಶಿಕ್ಷೆಗಳು ನಮ್ಮ ಗುಣಾತಿಶಯಗಳನ್ನ ಕಡಿಮೆ ಮಾಡಿಬಿಡ್ತದೆ. ನಾವು ಕ್ರಿಸ್ತನ ಸ್ವಾರೂಪಕ್ಕೆ ಬೆಳೆಯೋ ವಿಷಯದಲ್ಲಿ ಎಲ್ಲೋ ಕೊರತೆಯನ್ನ ಕಾಣ್ತೀವಿ. ಅದರಿಂದ ಸಹೋದರ ಸಹೋದರರೇ, ನಾವು ಪ್ರೀತಿಯನ್ನ ತೋರಿಸೋರಾಗಿರ್ಬೇಕು. ಯೇಸು ಕ್ರಿಸ್ತನು ಹೇಳಿದ ರೀತಿಯಲ್ಲಿ ನಿನ್ನ ಕಣ್ಣಲ್ಲಿರುವ ಒಂದು ದೊಡ್ಡ ಕಡ್ಡಿಯನ್ನು ನೀನು ತೆಗೆದಾಕು, ಇದು ನೀನು ಹಾಕದೆ ನಿನ್ನ ಸಹೋದರನ ಕಣ್ಣಲ್ಲಿ ಒಂದು ಡಸ್ಟ್ ಇರೋದನ್ನ ನೀನು ಯಾಕೆ ಅಷ್ಟು ಅತಿ ಹೆಚ್ಚಾಗಿ ನೀನು ಅದರ ಮೇಲೆ ಗಮನ ಕೊಡ್ತೀಯ ಅಂತ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ನಮಗೆ ಬರೆದಿರುವ ಈ ರೀತಿಯ ನಿಯಮಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಅಬ್ಸಲೋಮನ ಒಂದು ಆತ್ಮವು ನಮ್ಮಲ್ಲಿ ಆವಾಗಾವಾಗ ಹುಟ್ಟೋದಕ್ಕೆ ಹುಟ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದೆ ಸಹೋದರ ಸಹೋದರರೇ. ಯಾಕಂದ್ರೆ ಬೆಲೆಹೀನತೆಯಲ್ಲಿ ಇದ್ದೀವಿ. ಈ ಲೋಕದಿಂದ ನಾವು ಸತ್ಯದ ಮಾರ್ಗಕ್ಕೆ ಬಂದಿದ್ರು ಹಳೆ ಮನುಷ್ಯನು ಇನ್ನ ನಮ್ಮಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಸಹೋದರ ಸಹೋದರರೇ ಅಲ್ವಾ. ಹಳೆ ಮನುಷ್ಯನು ನಮ್ಮಲ್ಲಿ, ಆ ಹಳೆ ಮನುಷ್ಯನನ್ನ ನಮ್ಮ ಕಾಲ್ ಕೆಳಗೆ ಇಟ್ಟು ನಡೆಸೋದೇ ನಮಗೆ ದೊಡ್ಡ ಒಂದು ಯುದ್ಧವಾಗಿದೆ ನಮ್ಮ ಜೀವನದಲ್ಲಿ. ಅದರಿಂದ ಸಹೋದರ ಸಹೋದರರೇ, ಈ ಹಳೆ ಮನುಷ್ಯನ ಒಂದು ಸ್ವಭಾವಗಳು ಇನ್ನೂ ನಮ್ಮಲ್ಲಿ ಇರೋದ್ರಿಂದ ಅದನ್ನ ಯಾವಾಗ್ಲೂ ನಮ್ಮ ಮೇಲೆ ಅದು ಆಧಿಕ್ಯತೆ ಸಲಸೋ, ಅದು ಒಂದು ಆಧಿಕ್ಯತೆಯನ್ನ ಅದು ನಡೆಸೋದಿಕ್ಕೆ ನಾವು ಬಿಡಬಾರದು ಸಹೋದರ ಸಹೋದರರೇ. ಅದನ್ನೇ ನಾವು ನೋಡ್ತೀವಿ. ಸೊ ಅಬ್ಸಲೋಮಿನ ಆತ್ಮವು ನಮ್ಮಲ್ಲಿ ಇರದೇ ಇರಂಗೆ ನಾವು ನೋಡಬೇಕು ಸಹೋದರ ಸಹೋದರರೇ. ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಈಗ ಇರುವ ಆತ್ಮೀಕ ಇಸ್ರವೇಲರಲ್ಲಿ ಯುವರಾಜರು ಯುವರಾಣಿಯರು ಆ ಒಂದು ಸೌಂದರ್ಯದಲ್ಲಿ ಇದ್ರೂ ನಮಗೆ ತುಂಬಾ ಡೇಂಜರ್ ಆಗಿ ಇರೋದು ಏನಂದ್ರೆ ನಮ್ಮ ಮೇಲಿರುವ ನಮ್ಮ ಒಂದು ಸೌಂದರ್ಯದ ಮೇಲೆ ನಮಗೆ ಹೆಮ್ಮೆ ಇದೆ. ಆ ಸೌಂದರ್ಯವನ್ನ ನಾನು ನನ್ನ ಆಕಾಂಕ್ಷೆಗೆ ತಕ್ಕನಂಗೆ ಅದರಲ್ಲಿ ನಾನು ಮುಳುಗೋಗಿರ್ತೀನಿ ಸಹೋದರ ಸಹೋದರರೇ. ಆದರೆ ಈ ಒಂದು ಸಮಯದಲ್ಲಿ ನಾವು ವ್ಯಕ್ತಿತ್ವವಾಗಿ ಯಾರನ್ನು ಕೊಲ್ಲಕ್ಕೆ ನಮಗೆ ದೇವರು ಆ ಒಂದು ಮನಸ್ಸನ್ನ ಕೊಟ್ಟಿಲ್ಲ. ನಾವು ಲಿಟ್ರಲ್ ಆಗಿ ಅಥವಾ ಯಾರನ್ನಾದ್ರೂ ಚಾಕು ತಗೊಂಡು ನಾವು ಸಾಯಿಸುವ ಒಂದು ವಿಷಯವನ್ನ ನಾವು ಮಾಡಲ್ಲ. ಯಾಕಂದ್ರೆ ನಾವು ದೇವರ ಒಂದು ಮಕ್ಕಳಾಗಿರ್ತೀವಿ. ಆದರೆ ದೇವರ ವಚನಗಳು ನಮ್ಗೆ ಏನ್ ತಿಳಿಸ್ತದೆ ಅಂದ್ರೆ, ನಾವು ಬೇರೆ ಒಬ್ಬರ ಮೇಲೆ ನಾವು ಯಾವುದೇ ವಿಷಯದಲ್ಲಿ ನಾವು ಒಂದು ತಪ್ಪಾದ ಒಂದು ಮಾತನ್ನ ಆಡಿಬಿಟ್ರೆ ಅದೇ ನಾವು ಆ ವ್ಯಕ್ತಿಯನ್ನ ಕೊಲ್ಲುವುದಕ್ಕೆ ಅಥವಾ ಕುಂದಾಕೋದಕ್ಕೆ ಅದು ಈಕ್ವಲ್ ಆಗಿದೆ ಅಂತ ವಚನ ನಮ್ಗೆ ಹೇಳ್ತದೆ ಸಹೋದರ ಸಹೋದರರೇ. ಅದರಿಂದ ನಮ್ಮ ಮಾತಿನಿಂದ ನಾವು ಕೊಲ್ಲೋದಕ್ಕೆ ಈ ಸಮಯದಲ್ಲೂ ಸಾಧ್ಯವಿದೆ. ಸಹೋದರ ಸಹೋದರರಾಗಿ ದೇವರ ಬಳಿಗೆ ಬಂದ ನಂತರ ನಾವು ಈ ರೀತಿಯ ಒಂದು ಗುಣಗಳನ್ನ ಅತಿ ಹೆಚ್ಚಾಗಿ ತೋರಿಸೋದಕ್ಕೆ ಸಾಧ್ಯತೆಗಳಿದೆ. ಆ ತರ ಗುಣಗಳನ್ನ ತೋರಿಸುವಾಗ ಸಹೋದರ ಸಹೋದರರೇ, ಇದು ನಮ್ಮ ಶಾರೀರಿಕ ಒಂದು ಬಲಹೀನತೆಯಲ್ಲಿ ನಾವು ಮಾಡುವಂಥದ್ದಾಗಿದೆ. ಬೇರೆಯೊಬ್ಬರ ವಿಷಯದಲ್ಲಿ ನಾವು ಅವರ ಹೆಸರನ್ನ ಕೆಡಿಸೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಾವು ನಮ್ಮ ಸಹೋದರ ಸಹೋದರನ ಕುಂದಾಕುವ ಒಂದು ವಿಷಯನೇ ಅದಕ್ಕೆ ಸಮಾನವಾಗಿದೆ ಅಂತ ದೇವರು ಬರೆಯುವಂತ ಕಾರ್ಯಗಳನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಷಯಗಳನ್ನ ನಾವು ನೋಡುವಾಗ ಅಬ್ಸಲೋಮನ ಒಂದು ಆತ್ಮವು ನಮ್ಮಲ್ಲೂ ಅವಾಗಾವಾಗ ಬರೋದಿಕ್ಕೆ ಸಾಧ್ಯತೆ ಇದೆ. ಅದು ಬರದೇ ಇರಂಗೆ ನೋಡ್ಕೋಬೇಕಾದ್ರೆ ದೇವರ ವಾಕ್ಯಗಳನ್ನ ನಾವು ನಮ್ಮ ಮನಸ್ಸಲ್ಲಿ ತಂದ್ಕೊಂಡು ಅದರಿಂದ ಎಚ್ಚರಿಕೆಯನ್ನ ಪಡ್ಕೊಂಡು ನಾವು ಈ ರೀತಿಯ ಒಂದು ಸ್ವಭಾವದ ಮನುಷ್ಯನ ಆಗ್ಬಾರ್ದು ಅಂತ ಹೇಳಿ ನಾವು ತಿರಸ್ಕಾರ ಮಾಡುವ ಒಂದು ಕಾರ್ಯಗಳು ನಮಗೆ ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರರೇ. ಅದರಿಂದ ದೇವರ ವಾಕ್ಯವು ಹೇಳುವ ಪ್ರಕಾರ ಮತ್ತೊಬ್ಬರನ್ನ
ನ್ಯಾಯ ತೀರ್ಪಿಗೆ ಒಳಗಾಗೋದು, ಒಳಗೆ ಒಳಪಡಿಸೋದು ಅದು ದೇವರ ಕೆಲಸವಾಗಿದೆ. ಅದರಿಂದ ನಾವು ಅದಕ್ಕೆ ಕೈಯಾಕಿ ನಮ್ಮ ಒಂದು ಗುಣಗಳನ್ನ ಅಲ್ಲಿ ಕಳಂಕಕ್ಕೆ ತೆರೆದೆ ಅಥವಾ ಕ್ರಿಸ್ತನಿಗೆ ದುಃಖ ತರುವಂತ ಒಂದು ಗುಣಗಳನ್ನ ಅಲ್ಲಿ ವ್ಯಕ್ತಪಡಿಸದೇ ಇರಂಗೆ ನಾವು ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳನ್ನ ನಾವು ನೋಡುವಾಗ ಯಾವ ರೀತಿಯ ಕಾರ್ಯಗಳ ಮೇಲೆ ನಮ್ಮ ಗಮನ ಇರಬೇಕು ಅಂತ ನೋಡ್ತೀವಿ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಏನಾಗತ್ತೆ ಅಂತ ಇನ್ನೊಂದು ವಿಷಯವನ್ನ ನೋಡಿದಾಗ ಅಬ್ಸಲೋಮನ ವಿಷಯದಲ್ಲಿ ನೀವು ಸ್ವಲ್ಪ ವಚನಗಳನ್ನ ಓದುವಾಗ ಅಲ್ಲಿ ಅಬ್ಸಲೋಮ್ ಮಾಡಿದ್ದು ಸರಿಯಾದದ್ದೇ ಅಂತ ಒಂದು ವೇಳೆ ನಮ್ಮ ಮನಸ್ಸಿಗೆ ಬರ್ಬೋದು. ಯಾಕಂದ್ರೆ ಆತನ ತಂಗಿನ ಆಮೋನ್ ಕೆಡಿಸ್ಬಿಟ್ಟ ಅಂತ ಹೇಳುವಾಗ ಆ ಅಬ್ಸಲೋಮ್ ಮಾಡಿದ್ದು ನ್ಯಾಯವಾದದ್ದೇ ಅಂತ ಅಬ್ಸಲೋಮ್ ಅಲ್ಲಿ ಸಮರ್ಥಿಸ್ಕೋತಾನೆ. ಯಾಕೆ ಅಂದ್ರೆ ಸಹೋದರ ಸಹೋದರರೇ, ನನ್ನ ತಂಗಿಗೆ ಈ ರೀತಿಯ ಒಂದು ಅಪಮಾನದ ಕೆಲಸವನ್ನ ಮಾಡದಲ್ಲ ಆಮೋನ್ ಅಂತ ಹೇಳಿ ಅವನ್ನ ಕುಂದಾಕಿದ ನಂತರ ಅವನ ಮನಸ್ಸಲ್ಲಿ ಏನಾಗಿತ್ತಂದ್ರೆ ಅವನೇ ಸಮರ್ಥನೆ ಮಾಡಿಕೊಂಡ, ನಾನು ಮಾಡಿದ್ದು ಸರಿ ಅಂತ ಹೇಳಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ ಅವನಿಗೆ ನ್ಯಾಯವನ್ನೇ ಅವನು ಮಾಡ್ದ ಅಂತ ಅವನೇ ಅವನ್ನ ಸಮರ್ಥಿಸ್ಕೊಂಡ ಸಹೋದರ ಸಹೋದರರೇ. ಆದರೆ ಇಲ್ಲಿ ವಿಷಯಗಳನ್ನ ನಾವು ನೋಡುವಾಗ ನಮ್ಮ ಜೀವನದಲ್ಲೂ ಈ ವಿಷಯಗಳನ್ನ ಮಾಡುವಾಗ ಯಾರೋ ಒಬ್ಬರ ಮೇಲೆ ನಾವು ದೂರು ಸಲ್ಲಿಸೋದು ಅಥವಾ ನಾವು ಶಿಕ್ಷೆಗೆ ಒಳಪಡಿಸೋದು ನ್ಯಾಯವಾದದ್ದೇ ಅಂತ ಹೇಳಿ ಎಷ್ಟೋ ಸಮಯದಲ್ಲಿ ನಮ್ಮ ತಪ್ಪುಗಳನ್ನ ನಾವು ಸಮರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರ್ತದೆ ಸಹೋದರ ಸಹೋದರರೇ. ಸೊ ಅದರಿಂದ ಈ ರೀತಿಯ ಒಂದು ವಿಷಯದಲ್ಲಿ ನಮಗೆ ಪಾಠ ಏನು ಅಂದ್ರೆ ಅಬ್ಸಲೋಮ್ ಮಾಡಿದ್ದು ದೇವರ ಒಂದು ನ್ಯಾಯ ತೀರ್ಪಿಗೆ ಅವನು ಕಾಯದೆ ಅಥವಾ ತನ್ನ ತಂದೆಯ ಒಂದು ಅಭಿಷೇಕದ ಮೇಲೆ ಅವನಿಗೆ ಮರ್ಯಾದೆ ಇಲ್ಲದೆ ತಂದೆ ಯಾವ ಶಿಕ್ಷೆಯನ್ನ ಕೊಡ್ತಾರೋ ಅದಕ್ಕೆ ಅವನು ಅದಕ್ಕೆ ತಯಾರಾಗಿ ಇಲ್ಲದೆ ಅವನ ಒಂದು ಆಕಾಂಕ್ಷೆಗಳೆಲ್ಲಾನು ರಾಜನಾಗಬೇಕು ಅನ್ನೋ ಒಂದು ಆಕಾಂಕ್ಷದಲ್ಲಿ ಇಷ್ಟೆಲ್ಲ ಅವನು ಮಾಡ್ಕೊಂಡು ಹೋಗುವಾಗ ಆತನ ತಂಗಿಗೆ ನಡೆದ ಘಟನೆಯಲ್ಲಿ ಅವನು ತುಂಬಾನೇ ಒಂದು ತಪ್ಪಾದ ನಿರ್ಧಾರಗಳನ್ನ ತಗೊಂಡು ಅವನು ದೇವರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ಅವನು ಸಮಯ ಕೊಡದೆ ಅವನೇ ಆ ಒಂದು ನ್ಯಾಯ ತೀರ್ಪನ್ನ ಕೊಟ್ಟಿದ್ದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇದರಿಂದ ಏನಂತ ನೋಡ್ತೀವಿ ಅಂದ್ರೆ ದೇವರ ಒಂದು ಆ ಶಕ್ತಿ, ಆ ದೇವರ ಒಂದು ದೇವರ ಗುಣದ ಆ ಶಕ್ತಿಯ ಮೇಲೆ ಅಥವಾ ನ್ಯಾಯ ದೇವರು ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋದಲ್ಲಿ ಅವನು ಅತಿ ಹೆಚ್ಚಾದ ಕೊರತೆಯನ್ನ ಹೊಂದಿದ್ದ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಷಯಗಳನ್ನ ನೋಡುವಾಗ ದೇವರಲ್ಲಿ ನಾವು ಸಹೋದರ ಸಹೋದರರೇ ದೇವರ ಪರಿಶುದ್ಧಾತ್ಮವನ್ನ ಹೊಂದಿರುವ ಯುವರಾಜರು ಯುವರಾಣಿಯರಾಗಿದ್ದೀವಿ. ನಮ್ಮಲ್ಲಿ ದೇವರು ದೇವರ ವಾಕ್ಯದಿಂದ ನಮ್ಮನ್ನ ಸೌಂದರ್ಯಗೊಳಿಸಿದ್ದಾರೆ. ನಾವು ಶ್ರೇಷ್ಠವಾದ ಸೌಂದರ್ಯವನ್ನ ಹೊಂದಿದ್ದೀವಿ. ದೇವರ ಜ್ಞಾನವನ್ನ ನಮ್ಮಲ್ಲಿ ತುಂಬಿಸಿದ್ದಾರೆ. ಆತ್ಮೀಕ ರೀತಿಯಲ್ಲಿ ಈ ಲೋಕದಲ್ಲಿ ನಮಗಿಂತ ಸೌಂದರ್ಯವಂತರು ಯಾರು ಇಲ್ಲ ಅಂತ ಇಲ್ಲಿ ನಾವು ನೋಡ್ತೀವಿ. ಸೌಂದರ್ಯವು ನಮಗೆ ಯಾವಾಗ ಈ ಸೌಂದರ್ಯವು ನಮ್ಮಲ್ಲಿ ಬರ್ತದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ತಂದೆಯಾದ ದೇವರು ಆತನ ಚಿತ್ತವನ್ನ ನಮಗೆ ಸಂಪೂರ್ಣವಾಗಿ ತಿಳಿಸಿ ಆತನ ಸತ್ಯದ ಬೆಳಕಲ್ಲಿ ನಮ್ಮನ್ನ ನಡೆಸಿ ಪರದಿಂದ ಬರುವಂತ ಜ್ಞಾನದಲ್ಲಿ ನಮ್ಮನ್ನ ತುಂಬಿಸ್ತಾರಲ್ಲ, ಇದೇ ನಮಗೆ ಸೌಂದರ್ಯ ಕೊಡುವಂತ ಒಂದು ಅರ್ಹತೆಯನ್ನ ದೇವರಲ್ಲಿ ಉಂಟು ಮಾಡಿಸ್ತಾರೆ ಅಲ್ವಾ. ಗಲಾತಿಯ ಆ ಒಂದು ವಚನವನ್ನ ನೋಡುವಾಗ ಪರದಿಂದ ಬರುವಂತ ಒಂದು ಒಂದು ಜ್ಞಾನವು ಯಾವ ರೀತಿ ಇದೆ ಅಂತ ಅದರ ಗುಣಾತಿಶಯಗಳನ್ನ ಅಲ್ಲಿ ವಿವರಣೆ ಮಾಡೋದನ್ನ ನಾವು ನೋಡಿದೀವಿ ಸಹೋದರ ಸಹೋದರರೇ. ಅದರಿಂದ ಆ ಪರದಿಂದ ಮೇಲಿಂದ ಬರುವಂತ ಜ್ಞಾನವು ಅದು ದೇವರಿಂದ ಬರ್ತದೆ. ಆ ದೇವರಿಂದ ಬರುವಂತ ಜ್ಞಾನ ಯಾವ ಒಂದು ವಿಶೇಷತೆಯನ್ನ ಹೊಂದಿದೆ ಅಂತ ನೋಡ್ಬೇಕಾದ್ರೆ ದೇವರು
ನಮ್ಮ ಜೀವನದಲ್ಲಿ ಎಲ್ಲ ವಿಧವಾದ ವಿಷಯಗಳಲ್ಲೂ ಅವರೇ ನಡೆಸ್ತಾರೆ ಅನ್ನುವ ಒಂದು ವಿಶಾಲವಾದ ಒಂದು ಒಂದು ವಿಶಾಲವಾದ ಒಂದು ಜ್ಞಾನ ನಮ್ಮಲ್ಲಿರಬೇಕು. ಅದು ಮಾತ್ರವಲ್ಲ, ದೇವರೇ ನ್ಯಾಯ ಒದಗಿಸ್ಕೊಡೋರಾಗಿದ್ದಾರೆ. ಅದರಿಂದ ನಾನು ನ್ಯಾಯವನ್ನು ನ್ಯಾಯ ತೀರ್ಪು ಮಾಡೋದಕ್ಕೆ ನಾನು ಯಾರು ಅಂತ ಹೇಳುವ ಒಂದು ಪ್ರಜ್ಞೆ ನಮ್ಮಲ್ಲಿರಬೇಕು ಸಹೋದರ ಸಹೋದರಿ. ಅದರಿಂದ ಈ ಒಂದು ಕಾಲ ಸಮಯದಲ್ಲಿ ನಾವು ರಾಜನಿಗೆ ಮಕ್ಕಳಾಗಿ ಯುವರಾಜನಾಗಿ ಯುವರಾಣಿಯಾಗಿ ಇರುವಾಗ ಯಾವ ರೀತಿಯ ಮನಸ್ಥಿತಿಯಲ್ಲಿ ನಾವು ಈ ಒಂದು ಸತ್ಯದ ಮಾರ್ಗದಲ್ಲಿ ನಿಂತಿದ್ದೀವಿ ಅಥವಾ ನಡೀತೀವಿ ಅನ್ನೋದು ತುಂಬ ಒಂದು ಪ್ರಶ್ನೆಗೆ ಒಳಗಾಗಿರುವ ಒಂದು ಕಾರ್ಯವಾಗಿದೆ ಸಹೋದರ ಸಹೋದರರೇ. ಯಾಕೆ ಅಂತ ನೋಡಬೇಕಾದ್ರೆ ನಾವು ನೋಡಿದ್ವಿ ಅಬ್ಸಲೋಮು ಒಂದು ಛಾಯೆಯಾಗಿದ್ದಾನೆ. ಆ ಅಬ್ಸಲೋಮ ಗುಣಗಳು ಒಂದು ಎಚ್ಚರಿಕೆಯ ಒಂದು ಮಾತನ್ನು ನಮಗೆ ಹೇಳ್ತದೆ. ಯಾವ ರೀತಿ ಅಬ್ಸಲೋಮಿಗೆ ಅವನ ಸೌಂದರ್ಯವೇ ಅವನಿಗೆ ಒಂದು ಏನಾಗಿತ್ರಿ ಒಂದು ಸ್ನೇಹ ಆಗಿತ್ತು, ಅಥವಾ ಅದೇ ಅವನಿಗೆ ಒಂದು ಅವನ ಮರಣಕ್ಕೆ ಅವನನ್ನು ಕೊಂಡೊಯ್ಯೋದಕ್ಕೆ ಅದೇ ಕಾರಣವಾಗಿತ್ತು. ಆ ಸೌಂದರ್ಯ ಇತ್ತು ಅಂದರೆ ಆ ಸೌಂದರ್ಯದಿಂದ ಅವನಿಗೆ ತಪ್ಪಾದ ಒಂದು ಹೆಮ್ಮೆತನ ಬಂದ್ಬಿಡ್ತು, ತಪ್ಪಾದ ಒಂದು ಆಕಾಂಕ್ಷ ಬಂದ್ಬಿಡ್ತು. ರಾಜನಾಗಿ ಇರುವುದಕ್ಕೆ ಎಲ್ಲ ಅರ್ಹತೆಯನ್ನು ಪಡ್ಕೊಂಡಿರೋ ನಾನು ಬೇರೆ ದಾವೀದನ ಮಕ್ಕಳಿಗಿಂತ ದಾವೀದನ ಮಕ್ಕಳಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂಥ ಈ ಒಂದು ಪದವಿನ ನಾನೇ ಹೊಂದ್ಕೋಬೇಕು ಅನ್ನುವ ಒಂದು ಆಕಾಂಕ್ಷ, ಅದು ತಪ್ಪಾದ ಒಂದು ಆಕಾಂಕ್ಷವಾಗಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅವನು ಹಂತ ಹಂತವಾಗಿ ದೇವರ ಒಂದು ವಿಚಾರದಲ್ಲಿ ಅವನು ಕಡಿಮೆಯ ಒಂದು ನಂಬಿಕೆ ಮತ್ತೆ ದೇವರಲ್ಲಿ ಅವನ ಒಂದು ಜ್ಞಾನ ಅತಿ ಕಡಿಮೆಯಾಗಿತ್ತು ಅಂತ ನೋಡ್ತೀವಿ ಸಹೋದರ ಸಹೋದರೇ. ಸೊ ಈ ವಿಚಾರವಾಗಿ ನಾವು ನೋಡುವಾಗ ಈ ದಿನದಲ್ಲಿ ನಮಗೆ ಕೊಟ್ಟಿದ್ದಂಥ ಆ ಬುದ್ಧಿಪಾಠಗಳು ತುಂಬ ಮುಖ್ಯವಾಗಿ ಏನಂದರೆ ಈ ಒಂದು ಕರ್ತನ ಭೋಜನಕ್ಕೆ ನಾವು ತಯಾರಿಯಾಗುವಾಗ ನಾವು ಸತ್ಯದ ಮಾರ್ಗಕ್ಕೆ ಬಂದ ನಂತರ ಎಷ್ಟೋ ಅಪಮಾನಗಳನ್ನ ನಾವು ಸಂಧಿಸಬೇಕಾಗಿತ್ತು. ಎಷ್ಟೋ ಸಮಯಗಳಲ್ಲಿ ನಮ್ಮ ಮಾತು ಅಲ್ಲಿ ನಮ್ಮ ಹೆಸರನ್ನ ಒಂದು ಕಳಂಕಕ್ಕೆ ತರುವಂಥ ವಿಷಯಗಳು ನಡೆದಿರ್ಬೋದು. ಎಷ್ಟೋ ಸಮಯಗಳಲ್ಲಿ ನಮ್ಮ ವಿರುದ್ಧವಾಗಿ ನಮ್ಮ ಸಹೋದರ ಸಹೋದರರು ಎದ್ದಿರ್ಬೋದು. ಸೊ ಇದೆಲ್ಲ ನೋಡುವಾಗ ನಾನು ನ್ಯಾಯ ಒದಗಿಸ್ಕೊಡಕ್ಕೆ ನನ್ನಿಂದಲೇ ಸಾಧ್ಯ ಅಂತ ಹೇಳಿ ಆ ನ್ಯಾಯ ಒದಗಿಸ್ಕೊಡುವ ರೀತಿಯಲ್ಲಿ ನಾನು ಅಲ್ಲಿ ನಿಂತ್ಕೋಬಿಟ್ರೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆದಿರುವ ಒಂದಷ್ಟು ಗುಣಗಳು ಅಲ್ಲಿ ಏನಾಗತ್ತೆ ಅಲ್ಲಿ ಹೋಗ್ಬಿಡ್ತದೆ. ಅದು ಮಾತ್ರವಲ್ಲ, ದೇವರಿಗಿಂತ ಸರಿಯಾದ ನ್ಯಾಯ ತೀರ್ಪು ನಾನೇ ಕೊಡೋದಕ್ಕೆ ಸಾಧ್ಯ ಅಂತ ನಾನೇ ಅದನ್ನು ಕೊಡಕ್ಕೆ ಹೋದಾಗ ದೇವರು ವಿರುದ್ಧವಾಗಿ ನಡೆಯುವಂಥ ಕಾರ್ಯನೂ ಆಗ್ಬಿಡ್ತದೆ ಸಹೋದರ ಸಹೋದರೇ. ಅದರಿಂದ ಈ ವಿಚಾರಗಳ ಮೇಲೆ ನಮ್ಮ ಗಮನ ಇರಲಿ. ಸೊ ಯಾವ ರೀತಿ ಒಂದು ವೇಳೆ ನಾನು ತಪ್ಪೇ ಮಾಡಿಲ್ಲ, ಆದರೆ ಆ ವ್ಯಕ್ತಿ ನನಗೆ ಇಷ್ಟು ಒಂದು ಹಾನಿ ಮಾಡಿಬಿಟ್ರು ಅಂತೇಳಿ ಸಹೋದರ ಸಹೋದರರೇ, ನಾವು ತಪ್ಪು ನಾವು ಮಾಡುವ ಒಂದು ತಪ್ಪಾದ ಕೆಲಸಕ್ಕೆ ನಾವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋದು ಬೇಡ. ನ್ಯಾಯ ಒದಗಿಸ್ಕೊಡೋರು ದೇವರೇ ಅಂತ ಹೇಳಿ ನಾವು ಅವ್ರನ್ನ ಪ್ರೀತಿಸೋಣ, ಅವ್ರಿಗೆ ಒಳ್ಳೆಯದನ್ನ ಬಯಸೋಣ, ಅವರಿಗೆ ಯಾವ ರೀತಿ ಅವ್ರನ್ನ ಆ ಒಂದು ಬೆಳಗಿನತೆಯಿಂದ ಆಚೆ ತರೋದಕ್ಕೆ ಅವ್ರಿಗೆ ನಮ್ಮ ಸಲಹೆಗಳನ್ನ ಕೊಡೋಣ. ಇದರ ಮೇಲೆ ನಮ್ಮ ಗಮನ ಇರಲಿ. ನಾವು ಹಗೆತನ, ಹೊಟ್ಟೆ ಕಿಚ್ಚು, ಒಬ್ಬರೊಬ್ಬರನ್ನ ಕೊಂದಾಕುವ ರೀತಿಯಲ್ಲಿ ದ್ವೇಷ, ಇದೆಲ್ಲ ಆತ್ಮೀಕ ಇಸ್ರೇಲ್ ಆಗಿರುವ ನಮಗೂ ಇದೆಲ್ಲ ಆತ್ಮೀಕ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯತೆಗಳಿದೆ ಸಹೋದರ ಸಹೋದರರೇ. ನಮ್ಮ ಹೃದಯದ ಒಳಾಂಗಣದಲ್ಲಿ ಹಗೆತನ ಅಲ್ವಾ, ಒಬ್ಬರೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಒಬ್ಬೊಬ್ಬರ ಮೇಲೆ ನಾವು ದೂರ ಹೇಳೋದು, ಇದೆಲ್ಲ ನಮ್ಮ ಹೃದಯದ ಒಳಗೆ ಇದೆ. ಆ ಹೃದಯದ ಒಳಗಿರೋದನ್ನ ತೆಗೆದುಹಾಕೋದಕ್ಕೆ ತಂದೆಯ ದೇವರು ಈ ಪಾಠಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳ ಮೇಲೆ ನಮ್ಮ ಗಮನ ಇರಲಿ. ನಮ್ಮ ಒಂದು ಈ ಒಂದು ಸಮಯದಲ್ಲಿ ಶ್ರೇಷ್ಠವಾದ
ಪುತ್ರರಾಗಿ ದೇವರ ರಾಜ್ಯದ ಮಕ್ಕಳಾಗಿ ಬದುಕ್ತಾ ಇರೋರು ನಮಗೆ ಅತಿ ಹೆಚ್ಚಾದ ಸೌಂದರ್ಯ ಇದೆ. ಆ ಸೌಂದರ್ಯದಿಂದ ನಮಗೆ ತಪ್ಪಾದ ಒಂದು ಗುಣಗಳು ಬೆಳೀದೇ ಇರಂಗೆ ನಾವು ನೋಡ್ಕೊಳ್ಳೋಣ. ಅದು ಏನಂದ್ರೆ ಒಂದು ಹೆಮ್ಮೆ, ಇನ್ನೊಂದು ನಾವು ಆಕಾಂಕ್ಷೆಗಳನ್ನ, ಮಹಾ ಆಕಾಂಕ್ಷೆಗಳನ್ನ ಇಟ್ಟಿರ್ತೀವಲ್ಲ, ಆ ಆಕಾಂಕ್ಷೆಗಳ ಮೇಲೆ ನಮ್ಮ ಗಮನ ಇರಬೇಕು ಅಲ್ವಾ? ನಾನು ಯಾವುದೋ ನನ್ನ ಒಂದು ಸ್ವಾರ್ಥತೆಗೆ ಈ ಆಕಾಂಕ್ಷೆಗಳಿದೆಯಾ? ನಾನು ಹೊಗಳಿಕೆಗೆ ಇರುವ ಹೊಗಳಿಕೆಗೆ ಪಾತ್ರನಾಗಿರಬೇಕು ಅನ್ನುವ ಆಕಾಂಕ್ಷೆ, ಇದೆಲ್ಲಾನೇ ಅಬ್ಸಲೋಮಲ್ಲಿ ಇದ್ದಿದ್ದು ನಮ್ಮಲ್ಲಿ ಇರಬಾರ್ದು ಅಂತ ದೇವರು ಈ ದಿನದಲ್ಲಿ ಈ ಪಾಠದ ಒಂದು ಭಾಗದಲ್ಲಿ ನಮಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಸಹೋದರ ಸಹೋದರರೇ. ಅದರಿಂದ ದೇವರ ಒಂದು ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಈ ಈ ಒಂದು ಪಾಠದ ಎರಡನೇ ಭಾಗವನ್ನ ಕೂಡ ನೋಡೋಣ. ಯಾವ ರೀತಿ ತಂದೆಯನ್ನ ಅವನು ತಂದೆಯ ಮಾತಿಗೆ ವಿರುದ್ಧವಾಗಿದ್ದು, ಯಾವ ರೀತಿ ದೇವರ ವಿರುದ್ಧವಾಗಿ ಅಬ್ಸಲೋಮ್ ನಡ್ಕೊಂಡ, ಅದರ ಪರಿಣಾಮಗಳು ಏನು ಅಂತ ಬರುವಂತ ಒಂದು ಭಾಗದಲ್ಲಿ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿ ಬರುವಂತ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ಬರುವ ಒಂದು ಶನಿವಾರ ನಾವು ಈ ಪಾಠದ ಎರಡನೇ ಭಾಗವನ್ನ ಕೂಡ ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಬ್ರದರ್, ಪ್ರಾರ್ಥನೆ ಏನಾದರೂ ಮಾಡ್ತಾರಾ? ಹೌದು ಬ್ರದರ್, ಬ್ರದರ್ ಪ್ರತಾಪ್ ಅಂಕಲ್ ದಯವಿಟ್ಟು ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಕೇಳುವಂತ ಒಂದು ಕೃಪೆ ಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಕೇಳಿದಂತಹ ಪಾಠ ಅದನ್ನು ನಾವು ಸ್ವಾಮಿ ಸದಾ ನೆನೆಸಿಕೊಳ್ಳುತ್ತಾ ಅದರಂತೆ ನಡೆಯುವ ಹಾಗೆ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ತಂದೆ ದೇವರೇ. ಒಂದೊಂದು ಪಾಠವೂ ಕೂಡ, ಒಂದೊಂದು ಪದವೂ ಕೂಡ ಸ್ವಾಮಿ ಬಹಳ ಮಹತ್ತರವಾದಂಥ ವಾಕ್ಯಗಳಾಗಿದ್ದಾವೆ ಸ್ವಾಮಿ. ಆ ವಾಕ್ಯಗಳನ್ನು ನಾವುಗಳು ಎಂದೂ ಮರೆಯದೆ ಅವುಗಳನ್ನು ನಮ್ಮ ಹೃದಯದ ಹಲಗೆಗಳಲ್ಲಿ ಬರೆದುಕೊಂಡು ನಾವು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯಗಳಲ್ಲಿಯೂ ಅದನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಕೃಪೆ ಮಾಡಬೇಕೆಂಬುದು ಬೇಡಿಕೊಳ್ಳುತ್ತೇವೆ. ವಾಕ್ಯ ಸಂದೇಶವನ್ನು ನೀಡಿದಂಥ ಸಹೋದರರನ್ನ ಸ್ವಾಮಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅವರಿಗೆ ಬೇಕಾದಂಥ ಆರೋಗ್ಯ, ಬಲ, ಶಕ್ತಿ, ಜ್ಞಾನ, ವಿವೇಕಗಳನ್ನು ಕೊಟ್ಟು ಇಂತಹ ಪಾಠಗಳನ್ನು ನಾವು ಸದಾ ಕಲಿಯುತ್ತಾ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ನಿಮ್ಮ ಒಬ್ಬನೇ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿಯ ದಿವ್ಯವಾದ ಹೆಸರಿನಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್. 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 ಎಲ್ಲಾ ಸಹೋದರ ಸಹೋದರರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಎಲ್ಲಾ ಸಹೋದರ ನಮಸ್ತೆ ಬ್ರದರ್. ನಮಸ್ತೆ. ಎಲ್ರಿಗೂ ನಮಸ್ತೆ. ನಮಸ್ತೆ ನಿರೋಶ್ ಬ್ರದರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸಾಗರ್ ಬ್ರದರ್, ಚಿತ್ರ ಸಿಸ್ಟರ್, ಸೀಮಾ ಸಿಸ್ಟರ್, ನವೀನ್ ಬ್ರದರ್, ಸುಜಾತ ಸಿಸ್ಟರ್, ಸರೋಜ ಸಿಸ್ಟರ್, ತರುಣ್ ಬ್ರದರ್, ನಕುಲ್ ಬ್ರದರ್, ಸ್ವತಾ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ಶುಭರಾತ್ರಿ.